ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಎಫ್ಡಿಎ, ಎಸ್ಡಿಎ, ಕೆಪಿಎಸ್ಸಿಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೈರಲ್ ಪೆಥಾಲಜಿಗೆ ಸಂಬಂಧಿಸಿದ ರೋಗಗಳ ಗಣ ಯಾವುದು? ಎ ದಟಾರ, ಬಿ ಗದ್ದಕಟ್ಟು, ಸಿ ಏಡ್ಸ್, ಡಿ ಕ್ಷಯ. ಎ, ಬಿ ಮತ್ತು ಸಿ ವೈರಲ್ ಪೆಥಾಲಜಿಗೆ ಸಂಬಂಧಪಟ್ಟಿದ್ದು. ಒಂದು ದಟಾರ, ಗದ್ದಕಟ್ಟು ಮತ್ತು ಸಿ ಏಡ್ಸ್. ಕ್ಷಯ ಬ್ಯಾಕ್ಟೀರಿಯಾ ಅಂದರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬಂತಹ ಸೂಕ್ಷ್ಮ ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗ. ಒನ್ ಈಸ್ ದಿ ರೈಟ್ ಆನ್ಸರ್. ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ? ಬೆಳಕಿನ ವ್ಯತೀಕರಣ. ಮಳೆಯ ಹನಿ ಬಿದ್ದ ಟಾರಿನ ರಸ್ತೆಯ ಮೇಲೆ ಪೆಟ್ರೋಲ್ ಹನಿ ಚೆಲ್ಲಿದಾಗ ಬೆಳಕಿನಲ್ಲಿ ಕಾಣಿಸುವ ಬಣ್ಣಗಳು. ತೆಳುವಾದ ಸಾಬೂನಿನ ಮೇಲೆ ಬೆಳಕು ಬಿದ್ದಾಗ ಕಾಣುವ ಆಕರ್ಷಕ ಬಣ್ಣವು ಬೆಳಕಿನ ವ್ಯತೀಕರಣದಿಂದ ಸಂಭವಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್. ಹಸಿರುಮನೆ ಪರಿಣಾಮಕ್ಕೆ ಕಾರ್ಬನ್ ಡೈಆಕ್ಸೈಡ್ ಶೇಕಡ 80% ಪರಿಣಾಮ ಬೀರುತ್ತದೆ. ನೀರಾವಿ, ಕ್ಲೋರೋಫ್ಲೋರೋ ಕಾರ್ಬನ್, ಓಝೋನ್, ಮೀಥೇನ್, ನೈಟ್ರಸ್ ಆಕ್ಸೈಡ್ಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಇನ್ನಿತರ ಅನಿಲಗಳು. ಹಸಿರುಮನೆ ಪರಿಣಾಮ ಅಂತಂದ್ರೆ ವಾತಾವರಣದಲ್ಲಿ ಈ ಅನಿಲಗಳ ಪ್ರಮಾಣ ಹೆಚ್ಚಾದಾಗ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗಿ ಭೂಮಿಯ ಉಷ್ಣತೆ ಹೆಚ್ಚಾಗೋದಕ್ಕೆ ನಾವು ಹಸಿರುಮನೆ ಪರಿಣಾಮ ಅಂತೇಳಿ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ. ಒತ್ತಡ. ವಾಯುವಿನಲ್ಲಿ ಶಬ್ದದ ವೇಗವು ಒತ್ತಡವನ್ನು ಅವಲಂಬಿಸಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಫಿರಂಗಿಗಳನ್ನು ಮೊದಲ ಬಾರಿ ಯಾವ ಕದನದಲ್ಲಿ ಬಳಸಲಾಯಿತು? ಪಾಣಿಪತ್. ಪಾಣಿಪತ್ ಕದನದಲ್ಲಿ ಫಿರಂಗಿಗಳನ್ನು ಮೊದಲ ಬಾರಿಗೆ ಬಳಸಲಾಯಿತು. ಕ್ರಿಸ್ತಶಕ 1527ರಲ್ಲಿ ಬಾಬರ್ ಕಣ್ವಾ ಕದನದಲ್ಲಿ ಮೇವಾರದ ರಾಣಾ ಸಿಂಗನನ್ನು ಸೋಲಿಸಿದ ಬಳಿಕ ಘಾಜಿ ಎಂಬ ಬಿರುದನ್ನು ಬಾಬರ್ ಪಡೆದ. ಬಾಬರ್ ಅಶ್ವದಳ ಮತ್ತು ಫಿರಂಗಿಗಳ ಬಲದಿಂದ ಯುದ್ಧದಲ್ಲಿ ಯಶಸ್ವಿಯಾದ. ಆದರೆ ಬಾಬರ್ 1530ರಲ್ಲಿ 47ನೇ ವರ್ಷದಲ್ಲಿ ಆಗ್ರಾದಲ್ಲಿ ಮೃತಪಟ್ಟ. 1 ಈಸ್ ದಿ ರೈಟ್ ಆನ್ಸರ್. ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ಅಯೋಡೈಡ್ ಅಂದರೆ ಸಿಲ್ವರ್ ಅಯೋಡೈಡ್. 2 ಈಸ್ ದಿ ರೈಟ್ ಆನ್ಸರ್. ಮೋಡ ಬಿತ್ತನೆ ಅಂದರೆ ಕೃತಕವಾಗಿ ಮಳೆ ಬರೆಸುವಂತಹ ಒಂದು ವಿಧಾನ. ಚಿತ್ತೂರಿನಲ್ಲಿ ರಾಣಾ ಕುಂಭನ ಟವರ್ ಆಫ್ ವಿಕ್ಟರಿಯನ್ನು ಯಾವುದರ ಸಂಕೇತವಾಗಿ ನಿರ್ಮಿಸಲಾಯಿತು? ಮಾಲ್ವಾದ ಮಹಮ್ಮದ್ ಖಿಲ್ಜಿ ವಿರುದ್ಧ ವಿಜಯದ ಸಂಕೇತವಾಗಿ ನಿರ್ಮಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರನ್ನು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ? ಎ ಪುರಂದರದಾಸರು, ಬಿ ತ್ಯಾಗರಾಜರು, ಸಿ ಶ್ಯಾಮಶಾಸ್ತ್ರಿಗಳು, ಡಿ ಮುತ್ತುಸ್ವಾಮಿ ದೀಕ್ಷಿತರು. ಬಿ, ಸಿ ಮತ್ತು ಡಿ. ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರು ಇವರ ಮೂರು ಜನರನ್ನ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎನ್ನುವರು. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ನೊಬೆಲ್ ಪ್ರಶಸ್ತಿಯನ್ನು ಅರ್ಥಶಾಸ್ತ್ರಕ್ಕೆ ಕೊಡಲು ಆರಂಭಿಸಿದ ವರ್ಷ? 1969. ಪ್ರಪಂಚದ ಅತ್ಯುನ್ನತ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ 1901ರಿಂದ ಪ್ರಾರಂಭವಾಯಿತು. ಭೌತಶಾಸ್ತ್ರ, ರಸಾಯನ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಾಂತಿ ಕ್ಷೇತ್ರಗಳಿಗೆ ಮೊದಲು ನೀಡುತ್ತಿದ್ದರು. 1969ರಿಂದ ಅರ್ಥಶಾಸ್ತ್ರಕ್ಕೂ ನೀಡಲಾಗುತ್ತಿದೆ. 3 ಈಸ್ ದಿ ರೈಟ್ ಆನ್ಸರ್. ಮಧುಮೇಹ ಈ ಅಂಗಕ್ಕೆ ಸಂಬಂಧಿಸಿದ ರೋಗ? ಪ್ಯಾಂಕ್ರಿಯಾಸ್. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಂಥೇಳಿ ಅರ್ಥ. ಇದಕ್ಕೆ ಕಾರಣವಾಗಿರುತ್ತದ್ದು ಇನ್ಸುಲಿನ್ನ ಕೊರತೆ. ಸೊ ಇದು ಪ್ಯಾಂಕ್ರಿಯಾಸ್ಗೆ ಸಂಬಂಧಿಸಿರುವಂತಹ ರೋಗ. ಇನ್ನು ಲಿವರ್, ಹೆಪಟೈಟಿಸ್, ರಕ್ತ, ಲ್ಯುಕೇಮಿಯಾ, ಕಣ್ಣು, ಗ್ಲಾಕೋಮಾ. 1 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವಾಗಿನಿಂದ ನೀಡಲಾಗುತ್ತಿದೆ? 1954 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ 1954 ರಿಂದ ನೀಡಲಾಗುತ್ತಿದೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಎಸ್ಎಲ್ ಭೈರಪ್ಪ ರಚಿಸಿದ ಕೃತಿ ಅಲ್ಲ? ಸರಸಮ್ಮನ ಸಮಾಧಿ, ನಾಯಿ ನೆರಳು ನಾನೇಕೆ ಬರೆಯುತ್ತೇನೆ ಹಾಗೂ ಬಿತ್ತಿ ಎಸ್ಎಲ್ ಭೈರಪ್ಪರವರ ಕೃತಿಗಳು. ಸರಸಮ್ಮನ ಸಮಾಧಿ ಕೃತಿಯನ್ನು ಕೆ ಶಿವರಾಮ್ ಕಾರಂತರವರು ಬರೆದಿದ್ದಾರೆ. ಈ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. 4 ಈಸ್ ದಿ ರೈಟ್ ಆನ್ಸರ್. ಬಂಗಾಳದ ವಿಭಜನೆಯು ಜಾರಿಗೆ ಬಂದ ವರ್ಷ? 16 ಅಕ್ಟೋಬರ್ 1905. ಲಾರ್ಡ್ ಕರ್ಜನ್ ಆಡಳಿತದ ಅನುಕೂಲದ ನೆಪವೊಡ್ಡಿ ಬಂಗಾಳವನ್ನು ಪೂರ್ವ ಅಂದರೆ ಬಂಗಾಳ ರಾಜಧಾನಿ ಢಾಕಾ, ಪೂರ್ವ ಪ್ರಾಬಲ್ಯ ಹಾಗೂ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ, ಹಿಂದೂ ಪ್ರಾಬಲ್ಯ ಅದು ಮುಸ್ಲಿಂ ಪ್ರಾಬಲ್ಯ ಎಂದು ವಿಭಜಿಸಿದನು. 1911 ಡಿಸೆಂಬರ್ 12 ಲಾರ್ಡ್ ಹಾರ್ಡಿಂಗ್ನ ಕಾಲದಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಪಶ್ಚಿಮ ಘಟ್ಟ ಸಂರಕ್ಷಣೆ, ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮಾಧವ್ ಗಾಡ್ಗಿಲ್ ಆಯೋಗವನ್ನು ರಚಿಸಿತು. ಇದು ತನ್ನ ವರದಿಯನ್ನು 31 ಆಗಸ್ಟ್ 2011 ಸರ್ಕಾರಕ್ಕೆ ಸಲ್ಲಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಕವು ಇವರಿಂದ ರಚಿಸಲ್ಪಟ್ಟಿದೆ. ವರಾಹಮಿಹಿರ. ವರಾಹಮಿಹಿರ ಖಗೋಳ ವಿಜ್ಞಾನ ಮತ್ತು ಜ್ಯೋತಿಷ್ಯದ ಬಗ್ಗೆ ಹಲವಾರು ಅಧಿಕೃತ ಪಠ್ಯಗಳನ್ನು ಬರೆದಿದ್ದಾರೆ. ಇವರು 6ನೇ ಶತಮಾನದಲ್ಲಿ ಹಿಂದೂ ಮಹಾವಿದ್ವಾಂಸರಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಜನಿಸಿದರು. ಪಂಚಸಿದ್ಧಾಂತಿಕ, ಬೃಹತ್ ಸಂಹಿತೆ ಇವರು ಬರೆದ ಪ್ರಮುಖ ಕೃತಿಗಳು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಶಾತವಾಹನ ದೊರೆ ಗಾಥ ಸಪ್ತಸತಿ ಕೃತಿಯನ್ನು ರಚಿಸಿದನು? ಹಾಲ. ಹಾಲ ಸಿಮುಕನು ಶಾತವಾಹನರ ಸ್ಥಾಪಕ. ಇವರ ರಾಜಧಾನಿ ಪ್ರತಿಷ್ಠಾ ಅಂದರೆ ಪೈಠಣ. ಈ ವಂಶದಲ್ಲಿ ಕಾವಿರಾಜನಾದ ಹಾಲನು ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ರಚಿಸಿದನು. ಶಾತವಾಹನರನ್ನು ಆಂಧ್ರ ಭೃತ್ಯರೆಂದು ಕರೆಯಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ನೀರು ಶುದ್ಧೀಕರಣ ತಂತ್ರಜ್ಞಾನವು ಕುಡಿಯುವ ನೀರಿನಿಂದ ಖನಿಜಗಳನ್ನು ಪ್ರತ್ಯೇಕಿಸುತ್ತದೆ? ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನದ ಬಳಕೆಯಿಂದ ನೀರಿನಲ್ಲಿರುವ ಖನಿಜಗಳನ್ನು ಅಂದರೆ ಉಪ್ಪು, ಮ್ಯಾಂಗನೀಸ್, ಕಬ್ಬಿಣ, ಫ್ಲೋರೈಡ್ ಇತ್ಯಾದಿಗಳನ್ನು ಪ್ರತ್ಯೇಕಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಸಂಖ್ಯೆಯು 40%ನಷ್ಟು 1200ಕ್ಕೆ ಸಮವಾಗಿದೆ? 4800. ಹೇಗೆ ನೋಡಿ, 100ಕ್ಕೆ 40 ಅಂತ ಮಾಡಿಕೊಂಡಾಗ 1200ಕ್ಕೆ 1200 × 40 ಡಿವೈಡೆಡ್ ಬೈ 100. ಅಲ್ಲಿಗೆ 100 2 0 ತೆಗಿತೀವಿ. 12 4 48 4800. ಸೊ 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಕಬ್ಬು. ಸಿಂಧು ಬಯಲಿನ ನಾಗರಿಕತೆಯು ಭಾರತದ ಅತ್ಯಂತ ಪುರಾತನ ಹಾಗೂ ಜಗತ್ತಿನ ಪ್ರಪ್ರಥಮ ನಗರ ನಾಗರಿಕತೆಯಾಗಿದೆ. ಈ ಕಾಲದ ಜನರು ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದು ಗೋಧಿ, ಬಾರ್ಲಿ, ಕಾಳು, ಸಾಸಿವೆ ಇವರ ಮುಖ್ಯ ಬೆಳೆಯಾಗಿತ್ತು. ಇವರು ಡುಬ್ಬದ ಗೂಳಿ, ದನಗಳು, ಎಮ್ಮೆ, ಕುರಿ, ಮೇಕೆ, ನಾಯಿ ಹಾಗೂ ಕೋಳಿಗಳ ಪಶುಸಂಗೋಪನೆಯಲ್ಲಿ ತೊಡಗಿದ್ದರು. ಸೊ ಇವರು ಕಬ್ಬನ್ನು ಬೆಳೆಯುತ್ತಿರಲಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮನಸೋಲ್ಲಾಸ. ಮನಸೋಲ್ಲಾಸ ಕೃತಿಯನ್ನು 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಅರಸ 3ನೇ ಸೋಮವೇಶ್ವರನು ಬರೆದನು. ಇದನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಒಂದು ಚೌಕದ ಸುತ್ತಳತೆಯು 64 ಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಎಷ್ಟು? 256 ಚದರ ಮೀಟರ್ಗಳು. ಯಾಕಂತ ಹೇಳಿದ್ರೆ ಒಂದು ಚೌಕ ಅಂತ ಹೇಳಿದ್ರೆ 4 ಮೂಲೆಗಳು ಒಂದೇ ಸಮನಾಗಿ ಇರುವಂಥದ್ದು, ಅಂದರೆ ಉದ್ದ ಮತ್ತು ಅಗಲ ಎರಡೂ ಕೂಡ ಒಂದೇ ಸಮನಾಗಿರುತ್ತೆ. ಅಂತಹ 4 1 64 × 4 ಮಾಡಿದರೆ 256. 3 ಈಸ್ ದಿ ರೈಟ್ ಆನ್ಸರ್. ಚಂದ್ರಗ್ರಹಣ ಉಂಟಾಗುವುದು ಭೂಮಿ, ಸೂರ್ಯ ಮತ್ತು ಚಂದ್ರರ ನಡುವೆ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೆಂದರೆ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ಕೆಂಪು ಬೆಳಕನ್ನು ಪ್ರತಿಫಲಿಸುವುದರಿಂದ ಕೆಂಪಾಗಿ ಕಾಣುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಸಮೀಪ ದೃಷ್ಟಿ ದೋಷವಿರುವ ವ್ಯಕ್ತಿಗೆ ಬಿಂಬವು ಅಕ್ಷಪಟಲ ಅಂದರೆ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಸಮೀಪ ದೃಷ್ಟಿ ದೋಷವಿರುವ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿಯೂ ದೂರದ ವಸ್ತುಗಳು ಅಸ್ಪಷ್ಟವಾಗಿಯೂ ಕಾಣುತ್ತವೆ. ತೊಂದರೆಯನ್ನು ಸರಿಪಡಿಸಲು ನಿಮ್ನ ಮುಸುರವನ್ನು ಬಳಸುವರು. So, one is the right answer. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷ ಜಿಯ ಮೌಲ್ಯವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. 2 is the right answer. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಗಹನ ಮಾಪಕ. ಸಾಗರದ ಆಳವನ್ನು ಗಹನ ಮಾಪಕದಿಂದ ಅಳೆಯುವರು. ಸೊ ಆ ಮೀಟರ್, ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ಸ್ಪೀಡೋಮೀಟರ್, ವಾಹನ ಚಲಿಸುತ್ತಿರುವ ವೇಗ ತಿಳಿಯಲಿಕ್ಕೆ ಪ್ಯಾಥೋಮೀಟರ್, ಸಮುದ್ರದ ಆಳ ಅಳೆಯಲು, ಥರ್ಮೋಮೀಟರ್ ಉಷ್ಣತೆ ಅಳೆಯಲು, ಬ್ಯಾರೋಮೀಟರ್ ವಾತಾವರಣದ ಒತ್ತಡ ಅಳೆಯಲು ಉಪಯೋಗಿಸುವಂತಹ ಉಪಕರಣಗಳಾಗಿವೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ? ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು. ಅತಿ ನೇರಳೆ ಕಿರಣಗಳು ತೀವ್ರವಾಗಿರುವುದರಿಂದ ಕನ್ನಡಕ ಅಥವಾ ಮುಖವಾಡವನ್ನು ಧರಿಸದಿದ್ದರೆ ಕಣ್ಣುಗಳು ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಸುಗೆಗಾರರು ಈ ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು ಕನ್ನಡಕ ಅಥವಾ ಮುಖವಾಡವನ್ನು ಧರಿಸುವರು. 1 ಈಸ್ ದಿ ರೈಟ್ ಆನ್ಸರ್. ವೈದಿಕ ಕಾಲದ ಎರಡು ಜನಪ್ರಿಯ ಸಭೆಗಳು ಯಾವುವು? ಸಭಾ ಮತ್ತು ಸಮಿತಿ. ವೈದಿಕ ಕಾಲವು ಕ್ರಿಸ್ತಪೂರ್ವ 200ರಿಂದ 600 ಅಸ್ತಿತ್ವದಲ್ಲಿದ್ದಿತು. ಸಿಂಧು ಬಯಲಿನ ನಾಗರಿಕತೆಯ ನಂತರ ಭಾರತದಲ್ಲಿ ರೂಪುಗೊಂಡ ಸಂಸ್ಕೃತಿಯನ್ನು ವೇದಗಳ ಕಾಲದ ನಾಗರಿಕತೆ ಎಂದು ಕರೆಯಲಾಗಿದೆ. ಈ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು ಜನಪ್ರಿಯ ಸಭೆಗಳಾಗಿದ್ದವು. 2 ಈಸ್ ದಿ ರೈಟ್ ಆನ್ಸರ್. ವರ್ಧಮಾನ ಮಹಾವೀರನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಜೃಂಬಿಕಾ ಗ್ರಾಮ. ವರ್ಧಮಾನ ಮಹಾವೀರನು ಜೈನ ಧರ್ಮದ 24ನೇ ತೀರ್ಥಂಕರಾಗಿ ಕ್ರಿಸ್ತಪೂರ್ವ 599ರಲ್ಲಿ ವೈಶಾಲಿ ಬಳಿಯ ಕುಂಡಲ ಗ್ರಾಮದಲ್ಲಿ ಜನಿಸಿದನು. ಮಹಾವೀರನ 42ನೇ ವಯಸ್ಸಿನಲ್ಲಿ ರುಜುಪಾಲಕ ನದಿಯ ಜೃಂಬಿಕಾ ಗ್ರಾಮದ ಸಾಲ್ ಮರದಡಿಯಲ್ಲಿ ಇವನಿಗೆ ಜ್ಞಾನೋದಯವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆ ಯಾವುದು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ 3 ಟೈರ್ ವ್ಯವಸ್ಥೆ. ಬಲವಂತರಾಯ್ ಮೆಹ್ತಾ ಅವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಎನ್ನುವರು. 1957ರ ಜನವರಿಯಲ್ಲಿ ಈ ಸಮಿತಿಯನ್ನು ನೇಮಿಸಲಾಗಿತ್ತು. ಇವರ ಶಿಫಾರಸಿನಂತೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ರಚನೆಯಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ? ಅಲಿಪ್ತ ನೀತಿ. ಏಪ್ರಿಲ್ 29, 1954ರಲ್ಲಿ ಪ್ರಧಾನಿ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲೈರವರ ನಡುವೆ ಆದಂತಹ ಒಪ್ಪಂದದಲ್ಲಿ 5 ತತ್ವಗಳ ಆಧಾರದ ಮೇಲೆ ಭಾರತ ಮತ್ತು ಚೀನಾ ಉತ್ತಮ ಸಂಬಂಧ ಸಾಧಿಸುವುದಕ್ಕೆ ಮಾಡಿಕೊಂಡ ಒಪ್ಪಂದವೇ ಪಂಚಶೀಲ ತತ್ವಗಳು. ಅದರಲ್ಲಿ ಆಲಿಪ್ತ ನೀತಿ ಪಂಚಶೀಲದ ತತ್ವವಾಗಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ಕಲಂ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ? ಕಲಂ 350A. ಕಲಂ 350 ಕುಂದುಕೊರತೆಗಳ ನಿವಾರಣೆ ಕೋರಿ ಸಲ್ಲಿಸುವ ಮನವಿಗಳಲ್ಲಿ ಉಪಯೋಗಿಸಬೇಕಾದ ಭಾಷೆಯ ಬಗ್ಗೆ ತಿಳಿಸುತ್ತದೆ. ಕಲಂ 351 ಹಿಂದಿ ಭಾಷೆಯ ಅಭಿವೃದ್ಧಿಗಾಗಿ ನಿರ್ದೇಶನವನ್ನು ನೀಡುತ್ತದೆ. ಕಲಂ 349 ಭಾಷೆಗೆ ಸಂಬಂಧಪಟ್ಟ ಕೆಲವು ಕಾನೂನು ಪ್ರಕ್ರಿಯೆ ನಡೆಸುವುದನ್ನು ಸೂಚಿಸುತ್ತದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. 21 ಮಾರ್ಚ್ 1994ರಂದು ವಾಯುಗುಣ ಬದಲಾವಣೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಚೌಕಟ್ಟು ಒಡಂಬಡಿಕೆಯು ಜಾರಿಗೆ ಬಂದಿದೆ ಮತ್ತು 197 ದೇಶಗಳಿಂದ ಅನುಮೋದಿತವಾಗಿದೆ. ಇದು ಕೆಳಗಿನ ಯಾವುದರಲ್ಲಿ ಸಮ್ಮತಿಸಲಾದ 3 ಒಡಂಬಡಿಕೆಗಳಲ್ಲೊಂದಾಗಿದೆ? 1992ರ ರಿಯೋ ಭೂ ಶೃಂಗಸಭೆ. ಮೊದಲ ಭೂಶೃಂಗ ಸಮ್ಮೇಳನ 1992 ಜೂನ್ 3ರಿಂದ 14ರವರೆಗೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಿತ್ತು. ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಇಂಧನಗಳ ಬದಲಿಗೆ ಪರ್ಯಾಯ ಇಂಧನವನ್ನು ಬಳಸುವ ಬಗ್ಗೆ ಚರ್ಚಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಮಹಲ್ವಾರಿ ಪದ್ಧತಿಯನ್ನು ಪ್ರಾರಂಭದಲ್ಲಿ ಆಗ್ರಾ ಮತ್ತು ಔಧ್ಗಳಲ್ಲಿ ಪರಿಚಯಿಸಲಾಯಿತು. ಅನಂತರ ಅದನ್ನು ಮಧ್ಯಪ್ರದೇಶ ಮತ್ತು ಪಂಜಾಬ್ಗಳಿಗೆ ವಿಸ್ತರಿಸಲಾಯಿತು. ಈ ಪದ್ಧತಿಯು ಇವರಿಂದ ಪರಿಚಯಿಸಲ್ಪಟ್ಟಿತು. ವಿಲಿಯಂ ಬೆಂಟಿಂಗ್ ಮಹಾಲ್ವಾರಿ ಪದ್ಧತಿ ವಿಲಿಯಂ ಬೆಂಟಿಂಗ್ನಿಂದ ಪರಿಚಯಿಸಲ್ಪಟ್ಟಿತು. ಮಹಾಲ್ವಾರಿ ಪದ್ಧತಿ 1833 ಹೇಸ್ಟಿಂಗ್ ಮತ್ತು ಬೆಂಟಿಂಗ್ ಉತ್ತರ ಪ್ರದೇಶ, ಮಧ್ಯಪ್ರಾಂತ್ಯ, ಪಂಜಾಬ್, ಆಗ್ರಾ, ಔದ್ ಹಾಗೂ ದೆಹಲಿಯಲ್ಲಿ ಇದನ್ನು ಪರಿಚಯಿಸಿದರು. 2 ಈಸ್ ದಿ ರೈಟ್ ಆನ್ಸರ್. 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರು? ಚಿಕ್ಕದೇವರಾಜ ಒಡೆಯರ್. 1687ರಲ್ಲಿ ಔರಂಗಜೇಬನ ದಳಪತಿ ಕಾಸಿಂ ಖಾನ್ ಮರಾಠ ಏಕೋಜಿಯಿಂದ ಬೆಂಗಳೂರನ್ನು ಗೆದ್ದುಕೊಂಡನು. ಸೇನೆಯ ಖರ್ಚು ಮೊದಲಾದ ಬಾಬ್ತುಗಳಿಂದಾಗಿ ಅವನು ಹಣದ ಅವಶ್ಯಕತೆಯಿಂದ ಬೆಂಗಳೂರನ್ನು ಚಿಕ್ಕದೇವರಾಜ ಒಡೆಯರಿಗೆ 3 ಲಕ್ಷಕ್ಕೆ 1689ರಲ್ಲಿ ಮಾರಾಟ ಮಾಡಿದನು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.